ಇಷ್ಟು ದಿನ ಇದ್ದಿದ್ದ ತೇಜಸ್ವಿ ಬೇರೆ, ಘಟಿಕೋತ್ಸವ ಆದ್ಮೇಲೆ ತೇಜಸ್ವಿನ ಈ ಸಮಾಜ ನೋಡ್ತಾ ಇರೋದೆ ಬೇರೆ. ಏನು ಡಿಫ್ರೆನ್ಸಿಯೇಷನ್ ಅಂತ? ಚಿನ್ನದ ಪದಕ ಬಂದಾದ್ಮೇಲೆ ಮತ್ತೆ ನಗದು ಬಹುಮಾನ ಬಂದಾದ್ಮೇಲೆ ಎಲ್ಲರೂ ನನ್ನ ಗುರುತಿಡಿದು ಮಾತಾಡಿಸ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಸರ್. ಇಲ್ಲ, ನಾನು ಇದನ್ನ ಮಾಡಲೇಬೇಕು ಅನ್ನೋ ನಿರ್ಧಾರ ಯಾವಾಗ ಬಂತು? ಅದಕ್ಕೇನಾದ್ರೂ ಒಂದು ಘಟನೆ ಇದೆಯಾ, ಹಿನ್ನೆಲೆ ಇದೆಯಾ? ಹೌದು ಸರ್, ಇನ್ಸ್ಪಿರೇಷನ್ ಅಂತಂದ್ರೆ ನನ್ನ ತಂದೆನೇ ಸರ್. ಯಾವಾಗಲೂ ಹೇಳ್ತಾ ಇದ್ರು, ಅವರೇ ಯಾವಾಗಲೂ ಹೇಳ್ತಾ ಇದ್ರು, ಒಂದು ಸರ್ಕಾರಿ ಅಧಿಕಾರಿಯಾಗಿ ನಿನ್ನನ್ನು ನಾನು ನೋಡಬೇಕು ಕಣ್ಣಲ್ಲಿ ಅಂತ ಅನ್ಕೋತಾ ಇದ್ರು ಸರ್. ಜನಸಮೂಹನ ನೋಡಿದಾಗ ನಿನ್ನ ಕಣ್ಣು ಹುಡುಕ್ತಾ ನನ್ನ ತಂದೆ ತಾಯಿಲಿ ಇದ್ದಿದ್ರೆ ಪ್ರೌಡ್ ಅಂತ ಆ ಫೀಲ್ ಏನಾದರೂ ಆಯ್ತಾ ಆ ಸಂದರ್ಭದಲ್ಲಿ? ನನ್ನ ತಂದೆ ಅಥವಾ ತಾಯಿಯಲ್ಲಿ ಕೂತ್ಕೊಂಡು ಎರಡು ಕೈಯಿಂದ ಚಪ್ಪಾಳೆ ತಟ್ಟಬೇಕು ಅಂತ ಎಲ್ಲ ಮಕ್ಕಳು ಕೂಡ ಆಸೆಯಾಗಿರುತ್ತೆ. ಆ ಆಸೆ ನನಗೂ ಇತ್ತು, ಆದರೆ ಅನ್ಫಾರ್ಚುನೇಟ್ಲಿ ಅವ್ರು ಇವತ್ತಿಲ್ಲ. ಸೆಕೆಂಡ್ ಪಿ ಯು ಓದ್ತಿರ್ಬೇಕಾದ್ರೆ ನನ್ನ ತಂದೆ ಎಕ್ಸ್ಪೈರ್ ಆದಾಗ ನಾನು ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಮ್ಮದು ಒಂದು ಮನೆ ಅನ್ನೋದು ಇದ್ದಿದ್ರೆ ಅವೆಲ್ಲ ನಡೀತಾ ಇತ್ತು. ಅನ್ಫಾರ್ಚುನೇಟ್ಲಿ ಅದೂ ಇಲ್ಲ ಸರ್. ಜಾಗ ಇದೆ, ಮನೆ ಪಾಳು ಬಿದ್ದೋಗಿದೆ. ನೋಡೋಣ ಸರ್, ಏನಾದರೂ ಒಂದು ದೇವರು ದಾರಿ ಮಾಡ್ತಾನೆ ಅಂತ ನಂಬಿದ್ದೀನಿ ಸರ್. ಒಂದು ತುತ್ತಕ್ಕೂ ಅನ್ನ ಸಿಗದೇ ಇರೋಂಥ ಒಂದು ಬಡತನ ನಮ್ಮಲ್ಲಿತ್ತು ಸರ್. ಅದನ್ನು ಒಂದು ಹಾಸ್ಟೆಲ್ಗಳಲ್ಲಿ ಅಥವಾ ಒಂದು ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಅಂಥವ್ರ ಮನೆಯಲ್ಲಿ ಹೋಗಿ ಉಳ್ಕೊಂಡಾಗ ಅದು ಬಡತನ ಅಂತ ಅನ್ನಿಸ್ಬಿಡ್ತು ಸರ್. ಫ್ರೆಂಡ್ ಅಂತ ನಂಬ್ಕೊಂಡಿದ್ದು ನಾನು ಪುಸ್ತಕನ ಒಂದೇನೆ ಸರ್. ತುಂಬ ಪುಸ್ತಕಗಳನ್ನ ಓದ್ತಾ ಇದ್ದೆ ಚಿಕ್ಕ ವಯಸ್ಸಿಂದನೂ. ನಮ್ಮ ತಂದೆ ಹೇಳ್ತಾ ಇದ್ರು, ಪುಸ್ತಕನೇ ನಿನ್ನ ಮುಂದೆ ಕೈ ಹಿಡಿಯೋದು ಅಂತ. ಈಗಲೂ ಕೂಡ ನಾನು ಅದನ್ನೇ ನಂಬ್ಕೊಂಡಿದ್ದೀನಿ. ಪ್ರತಿಯೊಬ್ಬ ತಾಯಿ ತಂದೆಯೂ ಕೂಡ ತನ್ನ ಮಕ್ಕಳಿಗೆ ಹೈಟೆಕ್ ವಿದ್ಯಾಭ್ಯಾಸ ಸಿಗಬೇಕು ಅಂತೇಳಿ ಕನಸು ಕಾಣ್ತಾರೆ. ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಅವ್ರಿಗೆ ಬೇಕಾದಂಥ ಫುಡ್ಗಳನ್ನು ಕೊಡ್ತಾರೆ, ಬಟ್ಟೆಗಳನ್ನು ಕೊಡ್ತಾರೆ, ಮಕ್ಕಳ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಿ ಪರೀಕ್ಷೆಯಲ್ಲಿ ಒಳ್ಳೆ ಫಲಿತಾಂಶ ಬರಬೇಕು ಅಂಥೇಳಿ ಸಾಕಷ್ಟು ಜನ ತಾಯಿ ತಂದೆಗಳು ಮಕ್ಕಳುಗಳ ಬಳಿ ಬೇಡ್ಕೊಳ್ತಾರೆ. ಇದಕ್ಕೆ ವಿರುದ್ಧವಾಗಿ ಮೈಸೂರಿನ ವಿಶ್ವವಿದ್ಯಾನಿಲಯದಲ್ಲಿ ನಡೆದಂಥ ಘಟಿಕೋತ್ಸವದಲ್ಲಿ ಚಾಮರಾಜನಗರ ತಾಲೂಕಿನ ಕೊಳ್ಳೇಗಾಲದ ಸತ್ಯಗಾಲದ ಯುವತಿ ಚಿಕ್ಕ ವಯಸ್ಸಿನಲ್ಲಿ ಹೆತ್ತ ತಾಯಿ ತಂದೆಯನ್ನು ಕಳ್ಕೊಂಡ್ರೂ ಕೂಡ ಮೈಸೂರು ವಿವಿಯಲ್ಲಿ ಪದವಿಯಲ್ಲಿ 9 ಮತ್ತು ಎಂ ಎ ಪದವಿಯಲ್ಲಿ 10, ಒಟ್ಟು 19 ಗೋಲ್ಡ್ ಮೆಡಲನ್ನು ತೆಗೆದುಕೊಂಡಿದ್ದಾಳೆ, 14 ಕ್ಯಾಶ್ ಪ್ರೈಸ್ಗಳನ್ನು ತಗೊಂಡಿದ್ದಾಳೆ. ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಈಗ ಎಲ್ಲ ಕಡೆ ಸಾಕಷ್ಟು ಈ ಒಂದು ಯುವತಿಯ ಸಾಧನೆ ಸದ್ದು ಮಾಡ್ತಾ ಇದೆ. ಒಂದು ರೀತಿ ಚಿನ್ನದ ಹುಡುಗಿ ಅಂತಲೇ ಹೆಸರು ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಚಾಮರಾಜನಗರ ಕೊಳ್ಳೇಗಾಲ ಭಾಗ ಅಂದರೆ ಆ ಕಡೆ ತುಂಬ ಜನ ಬಡತನ ಇದೆ, ಆ ಕಡೆ ಇನ್ನೂ ಅಪ್ಡೇಟ್ ಆಗಿಲ್ಲ, ಡೆವಲಪ್ ಆಗಿಲ್ಲ ಅನ್ನೋ ಮಾತಿದೆ. ಆದರೆ ಈ ಚಾಮರಾಜನಗರ ಏನಿದೆ, ಇಲ್ಲಿ ದೈವಗಳು ವಾಸ ಮಾಡ್ತಕ್ಕಂಥ ಜಾಗ ಅಂತ ಹೇಳ್ತದೆ. ನಿಜವಾಗ್ಲೂ ಈ ತರಹ ಬಡತನದ ಬೇಗೆಯಲ್ಲಿ ಬೆಳೀತಕ್ಕಂತಹ ಮಕ್ಕಳಿಗೆ ನಿಜವಾಗ್ಲೂ ಆ ದೇವರುಗಳೇ ಆಶೀರ್ವಾದ ಮಾಡಿದ್ವೇನೋ ಅನ್ನೋದು ಕೂಡ ನನ್ನ ಭಾವನೆ. ವೆರಿ ಇಂಟ್ರೆಸ್ಟಿಂಗ್ ಅಂದರೆ ತಾಯಿ ತಂದೆಯನ್ನು ಕಳ್ಕೊಂಡ್ರೂ ಕೂಡ ತನ್ನ ಬಾಲ್ಯದಿಂದ ಇಲ್ಲಿಯ ತನಕ ಎಮ್ ಎವರೆಗೂ ಕೂಡ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ನಲ್ಲೇ ವಾಸವನ್ನು ಮಾಡಿಕೊಂಡು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲೇ ಓದ್ಕೊಂಡು 10 ಚಿನ್ನದ ಪದಕವನ್ನು ಗಳಿಸುವ ಮುಖಾಂತರ ಸಾಧನೆಯನ್ನು ಹೀಗೂ ಮಾಡ್ಬೋದು ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. ಸೊ ತೇಜಸ್ವಿನಿ ಅವರು ನಮ್ಮೊಟ್ಟಿಗಿದ್ರೆ ನಾನು ಮಾತಾಡಿಸ್ತಾ ಹೋಗ್ತೀನಿ. ನಮಸ್ಕಾರ ತೇಜಸ್ವಿನಿ. ಇಷ್ಟು ದಿನ ಇದ್ದಿದ್ದ ತೇಜಸ್ವಿ ಬೇರೆ, ಘಟಿಕೋತ್ಸವ ಆದಮೇಲೆ ತೇಜಸ್ವಿನ ಈ ಸಮಾಜ ನೋಡ್ತಾ ಇರೋದೆ ಬೇರೆ. ಏನು ಡಿಫ್ರೆನ್ಸಿಯೇಷನ್ ಅಂತ? ಮೊದಲನೇದಾಗಿ ನಾನು ತೇಜಸ್ವಿನಿ ಅಂತ ಈಗ ಜಗತ್ತಿಗೆ ಗೊತ್ತಾಗ್ತಾ ಇರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ಪ್ರೀವಿಯಸ್ ತೇಜಸ್ವಿನಿ ಆಗಿದ್ದಾಗ ಯಾರೂ ನನ್ನ ಅಷ್ಟಾಗಿ ಗುರುತಿಡಿದು ಮಾತಾಡಿಸ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಒಬ್ಬ ಸಾಮಾನ್ಯ ಒಂದು ಗ್ರಾಮದ ಬಡ ಕುಟುಂಬದ ಒಂದು ಹುಡುಗಿ ಅವಾಗಿದ್ದೆ. ಆದರೆ ಇವಾಗ ಸ್ವಲ್ಪ ಚಿನ್ನದ ಪದಕ ಬಂದಾದ್ಮೇಲೆ ಮತ್ತು ನಗದು ಬಹುಮಾನ ಬಂದಾದ್ಮೇಲೆ ಎಲ್ಲರೂ ನನ್ನ ಗುರುತಿಡಿದು ಮಾತಾಡಿಸ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಸರ್. ಏನೇ ಸಾಧನೆ ಮಾಡಬೇಕು ಅಂದರೆ ಹೇಳಿದ್ರೆ ಒಂದು ಸ್ಪೈರ್ ಇರಬೇಕು, ಒಂದು ಸ್ಪಾರ್ಕ್ ಇರಬೇಕು, ಒಂದು ಬೆಂಕಿ ಕಿಡಿಯಿರಬೇಕು, ಒಳಗಡೆ ಸ್ವಾಭಿಮಾನದ ಕಿಚ್ಚು ಬರಬೇಕು. ಇಲ್ಲ, ನಾನು ಇದನ್ನು ಮಾಡಲೇಬೇಕು ಅನ್ನೋ ನಿರ್ಧಾರ ಯಾವಾಗ ಬಂತು? ಅದಕ್ಕೇನಾದರೂ ಒಂದು ಘಟನೆ ಇದೆಯಾ, ಹಿನ್ನೆಲೆ ಇದೆಯಾ, ಹೇಗೆ ಅಂತ? ಹೌದು ಸರ್, ಇನ್ಸ್ಪಿರೇಷನ್ ಅಂತಂದರೆ ನನ್ನ ತಂದೆನೇ ಸರ್. ಯಾವಾಗಲೂ ಹೇಳ್ತಾ ಇದ್ರು, ನನ್ನ ತಂದೆ ಎಜುಕೇಷನ್ ಪಡ್ಕೊಂಡಿದ್ರು ಕೂಡ ಅವ್ರಿಗೆ ಕೆಲಸ ಸಿಗಲಿಲ್ಲ ಸರ್. ಯಾಕಂತಂದರೆ ಅವರು ಸ್ವಲ್ಪ ಕೂಲಿ ವ್ಯಾಪಾರ ಮಾಡಿಕೊಂಡು, ಚಾಪೆ ವ್ಯಾಪಾರ ಬಟ್ಟೆ ವ್ಯಾಪಾರ ಮಾಡಿಕೊಂಡು ಊರೂರು ಅಲ್ಕೊಂಡು ಸ್ವಲ್ಪ ಮಕ್ಕಳನ್ನ ಎಜುಕೇಷನ್ ಕೊಡಿಸ್ಬೇಕು ಅನ್ನೋದು ಅವರ ಒಂದು ಆಸೆಯಾಗಿತ್ತು. ಅದ್ರ ತಕ್ಕಂಗೆ ನಾವು ಇವತ್ತು ಅವರ ಒಂದು ಕನಸನ್ನ ಈಡೇರಿಸ್ತಿರೋದು ತುಂಬ ಖುಷಿಯಾಗುತ್ತೆ ಸರ್. ಅವರೇ ಯಾವಾಗಲೂ ಹೇಳ್ತಾ ಇದ್ರು, ಒಂದು ಸರ್ಕಾರಿ ಅಧಿಕಾರಿಯಾಗಿ ನಿನ್ನನ್ನು ನಾನು ನೋಡಬೇಕು ಕಣ್ಣಲ್ಲಿ ಅಂತ ಅನ್ಕೋತಾ ಇದ್ರು ಸರ್. ಘಟಿಕೋತ್ಸವದಲ್ಲಿ ಅನೌನ್ಸ್ ಮಾಡ್ತಾರೆ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದಲ್ಲ 10 ಚಿನ್ನದ ಪದಕವನ್ನು ಪಡ್ಕೊಂಡಿದೆ ಅಂತೇಳಿ ರಾಜ್ಯಪಾಲರು ಸನ್ಮಾನ ಮಾಡ್ತಾರೆ, ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಇರ್ತಾರೆ, ರಾಜ್ಯದ ಗಣ್ಯ ವ್ಯಕ್ತಿಗಳು ನಿನಗೆ ಗೋಲ್ಡ್ ಮೆಡಲ್ನ ನಿನ್ನ ಕೊರಳಿಗೆ ಹಾಕ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಹಿಂಗೆ
ಜನಸಮೂಹನ ನೋಡಿದಾಗ ನಿನ್ನ ಕಣ್ಣು ಹುಡುಕ್ತಾ ನನ್ನ ತಂದೆ ತಾಯಿಲಿ ಇದ್ದಿದ್ರೆ ಪ್ರೌಡ್ ಅಂತ ಆ ಫೀಲ್ ಏನಾದರೂ ಆಯ್ತಾ ಆ ಸಂದರ್ಭದಲ್ಲಿ? ಯಾವುದೇ ಒಂದು ಸ್ಟೇಜ್ ಹತ್ತಬೇಕಾದ್ರೂ ಒಂದು ಚಿಕ್ಕದಾದರೂ ಆಗಿರಲಿ, ಒಂದು ದೊಡ್ಡದಾದರೂ ಆಗಿರಲಿ, ತನ್ನ ಮಕ್ಕಳು ಒಂದು ಸ್ಟೇಜ್ ಹತ್ತಿ ಏನೋ ಒಂದು ಅತಿಥಿ ಕೈಲಿ ಒಂದು ಏನೋ ಒಂದು ಪ್ರಮಾಣ ಪತ್ರನ ಅಥವಾ ಏನೋ ಒಂದು ಈಸ್ಕೋಬೇಕಾದ್ರೆ ನನ್ನ ತಂದೆ ಅಥವಾ ತಾಯಿ ಅಲ್ಲಿ ಕೂತ್ಕೊಂಡು ಎರಡು ಕೈಯಿಂದ ಚಪ್ಪಾಳೆ ತಟ್ಟಬೇಕು ಅಂತ ಎಲ್ಲ ಮಕ್ಕಳು ಕೂಡ ಆಸೆ ಆಗಿರುತ್ತೆ. ಆ ಆಸೆ ನನಗೂ ಇತ್ತು, ಆದರೆ ಅನ್ಫಾರ್ಚುನೇಟ್ಲಿ ಅವ್ರು ಇವತ್ತಿಲ್ಲ. ಅದಕ್ಕೆ ತುಂಬ ದುಃಖ ಆಗುತ್ತೆ. ಪರವಾಗಿಲ್ಲ, ಅದನ್ನ ನೋಡೋದಕ್ಕೆ ಇಡೀ ಕರ್ನಾಟಕದ ಜನತೆ ಜಗತ್ತು ಕಾಯ್ತಾ ಇದೆ ಅಂತ ಇವತ್ತು ನನಗೆ ಅನ್ನಿಸ್ತಾ ಇದೆ ಸರ್. ಅಮ್ಮ ಏನಾಗಿತ್ತು, ಅಪ್ಪನಿಗೆ ಏನಾಗಿತ್ತು, ನಿನಗೆ ಎಷ್ಟು ವಯಸ್ಸು ಆವಾಗ ತಾಯಿ ತಂದೆ ಕಳ್ಕೊಂಡಾಗ? ಸರ್, ನಾನು ಫೋರ್ತಲ್ಲಿ ಇರಬೇಕಾದ್ರೆ ನನ್ನ ತಾಯಿ ಅನ್ಫಾರ್ಚುನೇಟ್ಲಿ ತೀರೋದ್ರು. ಮತ್ತು ನನ್ನ ತಂದೆ ನಾನು ಸೆಕೆಂಡ್ ಪಿ ಯು ಸಿ ಪ್ರಿಪೇಟ್ರಿ ಎಕ್ಸಾಮ್ ತೊಗೋಬೇಕಾದ್ರೆ ಅವರು ಲೋ ಬಿ ಪಿ ಆಗಿ ಸಡನ್ಲಿ ತೀರ್ಕೊಂಡಿದ್ರು ಸರ್. ಹೇಗೆ ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಪ್ಪ, ಮತ್ತು ನಿಮ್ಮ ಬದುಕಿ ಹೇಗೆ, ಒಟ್ಟೆಗೆ ಊಟ ಮೈಗೆ ಬಟ್ಟೆ ಎಜುಕೇಷನ್ನು ಯಾವ ಥರ ಸ್ಟ್ರಗಲ್ ಲೈಫು ಅಂತ? ಸರ, ನಾನು ಸೆಕೆಂಡ್ ಪಿ ಯು ಓದ್ತಿರ್ಬೇಕಾದ್ರೆ ನನ್ನ ತಂದೆ ಎಕ್ಸ್ಪೈರ್ ಆದಾಗ ನಾನು ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಂ ಹೌದು. ಯಾಕೆ ಅಂತಂದರೆ ಅವಾಗ ನಮ್ಮದು ಸ್ವಲ್ಪ ಬಡತನ ತುಂಬ ಇತ್ತು. ಯಾಕಂತಂದರೆ ತಮ್ಮನು ಚಿಕ್ಕ ಒಂದು ವಯಸ್ಸಲ್ಲೇ ಇದ್ದಂಥವನು, ನನ್ನ ತಂದೆ ತಿರ್ಕೋಬೇಕಾದ್ರೆ ಅವನಿಗೊಂದು ಅರೌಂಡ್ 11 ಇಯರ್ಸ್ ಆಗಿರ್ಬೋದು, ನನಗೆ ಒಂದು 16 ಇಯರ್ಸ್ ಓಲ್ಡ್ ಸರ್ ನಾನು ಅವಾಗ. ಮತ್ತು ನಮ್ಮ ಅಕ್ಕನೂ ಅವರು ಒಂದು ಸೆಕೆಂಡ್ ಪಿ ಅವರು ತೊಗೊಂಡು ಎಕ್ಸಾಮ್ ಮುಗಿಸಿದ್ರು. ಮತ್ತು ನಾನು ಏನು ಹೇಳಬೇಕು ಅಂತಂದರೆ ತಂದೆ ಎಕ್ಸ್ಪೈರ್ ಆದಾಗ ನಾನು ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಪಿ ಯು ಕಾಲೇಜ್ ಮಾಡಿದಂಥ ಒಂದು ಶಿಕ್ಷಕ ವೃಂದದವರು ನನ್ನ ಒಂದು ಭವಿಷ್ಯದ ಒಂದು ನಿರ್ಧಾರವನ್ನು ತಗೊಂಡು ಹಾಸ್ಟೆಲ್ಗಳಿಗೆ ಸೇರಿಸಿ ಇವಳೊಂದು ಭವಿಷ್ಯವನ್ನು ಒಂದು ಕಟ್ಕೊಳ್ಳಿ, ಅವಳೊಂದು ಜೀವನದ ಮೇಲೆ ಅವಳ ಕಾಲ ಮೇಲೆ ಅವಳು ನಿಂತ್ಕೊಳ್ಳಿ ಅನ್ನೋದು ಒಂದು ಛಲನ ನನ್ನಲ್ಲಿ ತುಂಬಿದ್ರು ಸರ್. ಆಮೇಲೆ ನಾನು ಸಮಾಜ ಕಲ್ಯಾಣ ಇಲಾಖೆ ಒಂದು ಹಾಸ್ಟೆಲ್ನ 0 ಫೀಸ್ನೆಲ್ಲನೂ ಬಳಸ್ಕೊಂಡು ಎಜುಕೇಷನ್ನ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಯಿತು ಸರ್. ನಿಮಗೆ ಲೈಫ್ ಪೂರ್ತಿ ಹಾಸ್ಟೆಲ್ಲೇ ಕುಟುಂಬ ಆಗೋಯ್ತು? ಹೌದು ಸರ್, ಯಾಕಂತಂದರೆ ಬರೋಬ್ಬರಿ ಒಂದು 13 ವರ್ಷ 15 ವರ್ಷ ನಾನು ಹಾಸ್ಟೆಲಲ್ಲೇ ಬೆಳೆದಿರೋದು ಸರ್ ಇದುವರೆಗೂ. ಅಥವಾ ಯಾವುದಾದ್ರೂ ಜನ್ಮದಿನಾಚರಣೆ ಆದಾಗ ತಾಯಿ ತಂದೆ ಬರ್ತಾರೆ, ರಿಸೀವ್ ಮಾಡ್ತಾರೆ, ಕೇಕ್ ಕಟ್ ಮಾಡಿಸ್ತಾರೆ, ಇಲ್ಲ ವಿಶ್ ಮಾಡ್ತಾರೆ, ಇಲ್ಲ ಮಗಳನ್ನ ಪ್ರೀತಿಯಿಂದ ಮನೆ ಕರ್ಕೊಂಡು ಹೋಗ್ತಾರೆ? ನಿನ್ನ ಸಹೋದ್ಯೋಗಿಗಳಿಗೆ ಅದೆಲ್ಲ ಇತ್ತು, ನಿನಗಿರಲಿಲ್ಲ. ಆ ಒಂದು ಗ್ಯಾಪ್ನ ಯಾವ ಥರ ಫೀಲ್ ಮಾಡ್ತಿದ್ದೆ ಅಂತ? ಸರ, ಒಳಗಡೆ ಇತ್ತು ಸರ್. ಎಂಥವ್ರಿಗಾದ್ರೂ ಜನ್ಮದಿನ ಅಥವಾ ಏನೇ ಒಂದು ಹಬ್ಬ ಆಚರಣೆ ಬಂದರೆ ಸ್ವಂತ ನಮ್ಮ ಮನೆಗೆ ಹೋಗಬೇಕು, ನಮ್ಮ ತಂದೆ ತಾಯಿಯವ್ರ ಜೊತೆ ಆಚರಣೆ ಮಾಡಬೇಕು ಅಂತ ನನಗೂ ಫೀಲ್ ಆಗ್ತಾಯಿತ್ತು. ಆದರೆ ಏನು ಮಾಡೋದು, ಕಷ್ಟ ಸುಖ ಎಲ್ಲನೂ ಒಟ್ಟಿಗೆ ತೊಗೊಳಕ್ಕಾಗಲ್ಲ ಸರ್. ಯಾಕಂತಂದರೆ ನಮ್ಮದು ಒಂದು ಮನೆ ಅನ್ನೋದು ಇದ್ದಿದ್ರೆ ಅವೆಲ್ಲ ನಡೀತಾ ಇತ್ತು. ಅನ್ಫಾರ್ಚುನೇಟ್ಲಿ ಅದೂ ಇಲ್ಲ. ತುಂಬ ಕಷ್ಟ ಆಯಿತು ಸರ್. ನಾನು ಎಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ಹಾಸ್ಟೆಲಲ್ಲೇ ಬೆಳೆದಿರೋದ್ರಿಂದ ಅಲ್ಲೇ ಎಲ್ಲನೂ ಸೆಲೆಬ್ರೇಟ್ ಮಾಡ್ತಾ ಇದ್ದೆ. ಎಲ್ಲ ಸೆಲೆಬ್ರೇಟ್ ಹಾಸ್ಟೆಲ್ಗೆ ರಜಾ ಇದ್ದಾಗ ಎಲ್ಲಿ ಉಳ್ಕೊಳ್ತಿದ್ದೆ, ಹೇಗೆ? ಸರ, ರಜಾ ಇದ್ದಾಗ ಇಲ್ಲೇ ನಮ್ಮ ತಂದೆಯವ್ರ ಅಕ್ಕನ ಮನೆ ಇದೆ ಸರ್, ತಲಕಡ್ ಹತ್ರ ಮೇದಿನಿ ಅಂತ, ಅಲ್ಲಿಗೆ ಹೋಗ್ತಾ ಇದ್ದೆ ಸರ್. ಅವರು ಬಂದು ಬನ್ನಿ ಅಂತ ಕರೀತಾ ಇದ್ರು, ಆದರೂ ಏನು ಮಾಡೋಕ್ಕಾಗಲ್ಲ, ಇರೋದೊಂದು ಆಶ್ರಯ ಅದೊಂದೇ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ ಸರ್. ಸರ್, ಜಾಗ ಇದೆ, ಮನೆ ಪಾಳು ಬಿದ್ದೋಗಿದೆ, ನೋಡೋಣ ಸರ್, ಏನಾದರೂ ಒಂದು ದೇವರು ದಾರಿ ಮಾಡ್ತಾನೆ ಅಂತ ನಂಬಿದ್ದೀನಿ ಸರ್. ನಿಮಗೆ ಅನಿಸುತ್ತಾ ಈಗ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲಲ್ಲಿ ಓದಿದೆಯಾ? ಯಾಕಂದರೆ ಡಿಗ್ರಿನಲ್ಲಿ ಅಷ್ಟೊಂದು ಗೋಲ್ಡ್ ಮೆಡಲು, ಇಲ್ಲಿ 10 ಗೋಲ್ಡ್ ಮೆಡಲು ತೊಗೋಬೇಕು ಅಂದಾಗ ಒಂದಷ್ಟು ಯಾರಾದರೂ ಸಾಧಕರು ನಿನಗೆ ದಾರಿದೀಪ ಆಗಿರ್ತಾರೆ. ಯಾಕಂದರೆ ಈ ಕಡೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಯಾವ ಫ್ರೆಂಡನ್ನು ನಂಬೋದು, ಎಲ್ಲರೂ ಬಿಟ್ಟು ಇಲ್ಲಿ ಸಿಟಿಗೆ ಬಂದಿದೆಯಾ, ಮೊದಲೇ ಹೆಣ್ಮಗಳು. ಈ ಇಂಥ ಸಂದರ್ಭದಲ್ಲಿ ನೀನು ಆಯ್ಕೆ ಮಾಡ್ಕೊಂಡಿದ್ದ ದಾರಿ ಯಾವುದು? ಅಲ್ಲ ಪುಸ್ತಕಗಳನ್ನು ಓದ್ತಿದ್ದ ಅಥವಾ ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗ್ತಿದ್ದ, ಯಾವ ಥರ ನಿನಗೆ ನೀನು ಧೈರ್ಯ ತುಂಬಿಕೊಳ್ತಿದ್ದೆ ಅಂತ? ಸರ್, ನನಗೆ ಧೈರ್ಯ ಅಂತ ಇದ್ದಿದ್ದು ಒಂದೇ ಸರ್. ಯಾಕಂತಂದರೆ ನಾನು ಫ್ರೆಂಡ್ ಅಂತ ನಂಬ್ಕೊಂಡಿದ್ದು ನಾನು ಪುಸ್ತಕನ ಒಂದೇ ಸರ್. ತುಂಬ ಪುಸ್ತಕಗಳನ್ನ ಓದ್ತಾ ಇದ್ದೆ ಚಿಕ್ಕ ವಯಸ್ಸಿಂದನೂ. ನಮ್ಮ ತಂದೆ ಹೇಳ್ತಾ ಇದ್ರು ಪುಸ್ತಕನೇ ನಿನ್ನ ಮುಂದೆ ಕೈ ಹಿಡಿಯೋದು ಅಂತ. ಈಗಲೂ ಕೂಡ ನಾನು ಅದನ್ನೇ ನಂಬ್ಕೊಂಡಿದ್ದೀನಿ. ತುಂಬ ಸಂಕಟ ಆಗುತ್ತೆ ಹೇಳ್ಕೋಬೇಕು ಅಂತಂದರೆ, ಆದರೆ ಏನೂ ಮಾಡೋಕ್ಕಾಗಲ್ಲ. ಪುಸ್ತಕನೇ ಇಷ್ಟು ನನ್ನ ಒಂದು ಎತ್ತರ ಮಟ್ಟದಲ್ಲಿ ನಿಲ್ಲಿಸಿದೆ ಅಂತ ಹೇಳ್ಬೋದು ಸರ್. ಯಾರ್ಯಾರು ಇನ್ಸ್ಪೈರ್, ಯಾರ್ಯಾರಿಗೆ ಸಂಬಂಧಪಟ್ಟಿದ್ದು ಪುಸ್ತಕಗಳನ್ನ ಓದ್ತಾ ಇದ್ರಿ ನೀವು ಅಂತ? ಸರ್, ನಾನು ಮೊದಲನೇದಾಗಿ ಸ್ವಾಮಿ ವಿವೇಕಾನಂದ, ಅಂಬೇಡ್ಕರು, ರಾಮಕೃಷ್ಣ ಪರಮಹಂಸ. ಸ್ವಲ್ಪ ಏನು ಸೆಲ್ಫ್ ಕಂಟ್ರೋಲ್, ಸೆಲ್ಫ್ ಯಾವ ರೀತಿ ಅದನ್ನು ಕಂಟ್ರೋಲಾಗಿ ಇಟ್ಕೋಬೇಕು, ದುಃಖ ಬಂದಾಗ ಯಾವ ರೀತಿ ಕುಂದಬಾರ್ದು ಅಂಥ ಪುಸ್ತಕಗಳನ್ನ ಹುಡುಕಿ ಹುಡುಕಿ ಓದ್ತಾ ಇದ್ದೆ ಸರ್. ನಿಮಗೆ ಸಿಟ್ಟು ಬಂದಾಗ ತುಂಬ ಜಾಸ್ತಿ ಬುಕ್ಸ್ ಓದ್ತಿದ್ದಂತೆ ನಿಜನ ಅಂತ? ಹೌದು ಸರ್, ಹೌದು.
ಯಾಕಂತಂದ್ರೆ ಸಿಟ್ನ ಯಾರ ಹತ್ರನು ತೋರಿಸ್ಕೊಳಕಾಗಲ್ಲ. ಇದ್ದಿದ್ದು ನಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ನ ಅಥವಾ ಸೆಲ್ಫು ಒಂದು ಏನಿದೆ ಒಂದು ಒಂದು ಒಳಗಡೆ ಏನು ಒಂದು ದುರ್ಗುಣ ಅಂತ ಇರುತ್ತೋ ಅದನ್ನು ಬೇರೆಯವ್ರ ಹತ್ರ ನಾವು ತೋರಿಸ್ಕೊಳಕಾಗಲ್ಲ. ಅದನ್ನು ನಮ್ಮ ಯಾರ ಮುಖಾಂತರನಾದರೂ ಹೊರಗೆ ಹಾಕ್ಬೇಕು ಅಂತಂದರೆ ಆ ಪುಸ್ತಕನ ಯಾವ ಮಟ್ಟಕ್ಕೆ ಓದಿ ಅದನ್ನು ಅರಗಿಸ್ಕೊಳ್ತೀವಿ ಅನ್ನೋದನ್ನೇ ಮುಖ್ಯ ಆಗುತ್ತೆ ಸರ್. ಆ ಪುಸ್ತಕದಿಂದ ತುಂಬ ಕಲ್ತಿದ್ದೀನಿ ಸರ್. ನಿಮ್ಮ ಪ್ರಕಾರ ಬಡತನ ಅಂದರೆ ಏನಮ್ಮ, ಡೆಫಿನೇಷನ್ ಏನು ಕೊಡ್ತೀಯಾ? ಸರ್, ಒಂದು ತುತ್ತಕ್ಕೂ ಅನ್ನ ಸಿಗದೇ ಇರೋಂಥ ಒಂದು ಬಡತನ ನಮ್ಮಲ್ಲಿ ಇತ್ತು ಸರ್. ಅದನ್ನು ಒಂದು ಹಾಸ್ಟೆಲ್ಗಳಲ್ಲಿ ಅಥವಾ ಒಂದು ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಅಂಥವ್ರ ಮನೆಯಲ್ಲಿ ಹೋಗಿ ಉಳ್ಕೊಂಡಾಗ ಅದು ಬಡತನ ಅಂತ ಅನ್ನಿಸ್ಬಿಡ್ತು ಸರ್. ಕೋವಿಡ್ ಟೈಮಲ್ಲಿ ತುಂಬ ಸ್ಟ್ರಗಲ್ ಪಟ್ಟೆ. ಈ ಕಡೆ ಲಾಕ್ಡೌನ್ ಆಯಿತು, ಶಾಲಾ ಕಾಲೇಜ್ ಮುಚ್ಚೋಯ್ತು, ಹಾಸ್ಟೆಲ್ ಮುಚ್ಚೋಯ್ತು, ಊರಲ್ಲಿ ಇರೋಕ್ಕೆ ಮನೆ ಇಲ್ಲ, ರಿಲೇಷನ್ಗಳು ಅವ್ರದ್ದವ್ರದ್ದೇ ಆದ ಕಷ್ಟದಲ್ಲಿ ಅವ್ರು ಇರ್ತಾರೆ. ಕೋವಿಡ್ ಟೈಮಲ್ಲಿ ಏನದು ಸ್ಟ್ರಗಲ್ ಮಾಡಿದ್ದು ಜೀವನ ಅಂತ? ಸರ್, ಬರೋಬ್ಬರಿ ಒಂದೂವರೆ ವರ್ಷ ಕೋವಿಡ್ ಟೈಮಲ್ಲಿ ನಿಮಗೆ ಗೊತ್ತು ಲಾಕ್ಡೌನ್ ಯಾವ ರೀತಿ ಇತ್ತು ಅಂತ. ಆವಾಗ ತಂದೆ ತಾಯಿ ಇಲ್ಲದೆ ಇರೋವಂಥ ಒಂದು ಸ್ಥಿತಿ, ಆ ಸ್ಥಿತಿಲಿ ನಾನಿರಬೇಕಾದ್ರೆ ಅತ್ತೆ ಮನೇಲಿ ಉಳ್ಕೊಂಡಿದ್ದೆ ಸರ್. ಅವರು ತುಂಬ ನೋಡ್ಕೊಂಡಿದ್ದಾರೆ ಇಲ್ಲ ಅಂತ ನಾನು ಹೇಳಕ್ಕೆ ಬರಲ್ಲ. ಆದ್ರೂ ಬೇರೆಯವ್ರ ಮನೇಲಿ ಇರೋದು ಅಂತಂದರೆ ಎಲ್ಲರಿಗೂ ಒಂದಲ್ಲ ಒಂದು ರೀತಿ ಅದು ಗೊತ್ತಾಗ್ಬಿಡುತ್ತೆ ಸರ್, ಯಾವ ರೀತಿ ಹಿಂದೆ ಮುಂದೆ ಅಂತ. ಆದರೆ ಅದು ಜೀವನದಲ್ಲಿ ನಡೆದಿದೆ, ಅದಕ್ಕೇನು ನನಗೇನು ಬೇಜಾರಿಲ್ಲ ಸರ್. ಯಾವತ್ತಿದ್ರೂ ಅವರು ಒಳ್ಳೆಯವರೇ ಒಳ್ಳೆಯವರೇ, ಆದರೂ ಮಾಡ್ತಾರೆ, ಮುಂದೆ ನೋಡೋಣ ಸರ್. ಅವ್ರಿಗೂ ನಾನು ಒಳ್ಳೇದನ್ನೇ ಮಾಡಬೇಕು ಸರ್, ಯಾಕಂತಂದರೆ ನಮ್ಮ ಜೀವನದಲ್ಲಿ ಒಂದು ಪಾರ್ಟ್ ಆಫ್ ಲೈಫ್ ಅವರು ಕೂಡ ಆಗಿದ್ದಾರೆ. ನನ್ನ ಕೈಲಿ ಸಾಧ್ಯ ಆದರೆ ಅವ್ರಿಗೂ ಒಳ್ಳೇದು ಮಾಡ್ತೀನಿ ಸರ್. ಆ್ಯಕ್ಚುಲಿ ಈಗ ಚಿನ್ನದ ಹುಡುಗಿ ಅಂತ ಕರೆಸ್ಕೊಬಿಟ್ಟಿದ್ಯಾ, ಬಟ್ ಅಷ್ಟು ಸುಲಭ ಅಲ್ಲ ಗೋಲ್ಡ್ ಮೆಡಲ್ ತೊಳೆದು ರ್ಯಾಂಕ್ ತೊಳೆದಂತ. ಆ್ಯಕ್ಚುಲಿ ಒಂದು ದಿನಕ್ಕೆ ಎಷ್ಟು ಗಂಟೆ ಓದಬೇಕು, ಹೇಗೆ ಬೇರೆ ತುಂಬ ಯಂಗ್ಸ್ಟರ್ಗಳಿದ್ದಾರೆ ನಿನ್ನ ಥರ ಬಡತನದಿಂದ ಸಿಟಿಗೆ ಬಂದು ಬದುಕು ಕಟ್ಕೊಳ್ಳೋಕ್ಕೆ ತುಂಬ ಜನ ಯುವತಿಯರು ಮೈಸೂರಲ್ಲಿ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಓದ್ತಾ ಇದ್ದಾರೆ, ಆ ಹೆಣ್ಮಕ್ಳಿಗೆ ಬಡತನ ಇದ್ದರೆ ಒಳ್ಳೆ ಬುಕ್ಸ್ ತೊಗೊಳಕ್ಕಾಗಲ್ಲ, ಓಡಾಡಲಿಕ್ಕೆ ಸ್ಕೂಟ್ರ್ ಬೇಕು, ಕಾರ್ ಬೇಕು, ಮೈ ತುಂಬ ಒಡವೆ ಇರಬೇಕು, ಪಾಕೆಟ್ ಮನಿ ಇರಬೇಕು, ಹಿಂಗಿದ್ರೂ ಮಾತ್ರ ಮಕ್ಕಳು ಓದ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಇದೆ. ರಿಯಾಲಿಟಿ ಏನು ಅಂತ? ಸರ್, ರಿಯಾಲಿಟಿ ಏನು ಅಂತಂದರೆ ನಮ್ಮ ಓದು ಯಾವ ಒಂದು ಪ್ರಮಾಣದಲ್ಲಿ ನಡೀತಿದೆ, ಯಾವ ಒಂದು ಅಗತ್ಯತೆ ಮೇಲೆ ನಿಂತಿದೆ ಅನ್ನೋದು ಮುಖ್ಯ ಆಗುತ್ತೆ ಸರ್. ಯಾಕಂತಂದರೆ ತಂದೆ ತಾಯಿ ಎಷ್ಟು ಹೇಳ್ಬೋದು ನನ್ನ ಮಗಳು ಓದ್ತಿದ್ದಾಳೆ ಅಥವಾ ಓದ್ತಿದ್ದಾನೆ ಅಂತ ಎಲ್ಲೇ ಹೇಳ್ಕೊಂಡು ತಿರುಗಾಡ್ಬೋದು, ಆದರೆ ಅವರು ಒಂದು ಮಗಳು ಒಂದು ಪರಿಸ್ಥಿತಿಲಿ ಅಥವಾ ಮಗ ಒಂದು ಪರಿಸ್ಥಿತಿಲಿ ಯಾವ ಪ್ರಮಾಣದಲ್ಲಿ ಓದ್ತಿದ್ದಾನೆ, ಯಾವ ಒಂದು ಪರಿಸರದಲ್ಲಿ ಓದ್ತಾ ಇದ್ದಾನೆ ಅನ್ನೋದು ಮುಖ್ಯ ಆಗುತ್ತೆ ಸರ್. ತುಂಬ ಏನು ಸ್ವಲ್ಪ ಈಗ ಹೊರಗಡೆ ಸಿಟಿ ಅಂತ ಬಂದಾಗ ಸ್ವಲ್ಪ ಬಣ್ಣದ ವಾತಾವರಣ ಎಲ್ಲವೂ ನಮಗೆ ಚೆಂದ ಅಂತ ಅನ್ನಿಸ್ತಾ ಇರುತ್ತೆ ಸರ್. ಅನಿಸಿದೆ, ಯಾರಿಗನ್ಸಲ್ಲ ಸರ್. ಅದು ಈಗ ನನಗೂ ಹೊಸ್ದಾಗ ಮೈಸೂರಿಗೆ ಬಂದಾಗ ಎಲ್ಲ ಬಣ್ಣದ ವಾತಾವರಣ ಎಲ್ಲ ಚೆನ್ನಾಗಿದೆ, ಎಲ್ಲ ಅಟ್ರಾಕ್ಷನ್ ಅಂತ ಅನ್ನಿಸ್ತಾ ಇರುತ್ತೆ. ಅದೇ ನೈಜತೆ ನಮ್ಮದು ಒಂದು ಕಷ್ಟದ ಪರಿಸ್ಥಿತಿ, ನಾವು ಯಾವ ಪರಿಸ್ಥಿತಿಯಿಂದ ಬಂದಿದ್ದೀವಿ ಅದನ್ನು ಸ್ವಲ್ಪ ಮೈ ತಲೆಯಲ್ಲಿ ಇಟ್ಕೊಂಡು ನಾವು ಏನು ಮಾಡಬೇಕು, ಅಚೀವ್ಮೆಂಟ್ಸ್ ಕಡೆ ನಮ್ಮ ಗೋಲ್ ಏನು, ನಮ್ಮ ಪ್ರಯತ್ನ ಏನು ಅನ್ನೋದನ್ನು ಸತತವಾಗಿ ಮಾಡ್ತಾನೆ ಹೋಗ್ಬೇಕು ಸರ್. ಆವಾಗ ಒಂದಲ್ಲ ಒಂದು ರೀತಿ ಸಾಧನೆ ನಮ್ಮ ಮುಡಿಗೇರುತ್ತೆ ಅಂತ ನಾನು ಹೇಳ್ತೀನಿ ಸರ್. ಡೈಲಿ ಎಷ್ಟು ಗಂಟೆಗೆ ಓದ್ತಾ ಇದ್ರಿ? ಇಷ್ಟೊಂದು ಗೋಲ್ಡ್ ಮೆಡಲ್ ತೊಗೋಬೇಕು ಅಂದರೆ ಪ್ರತಿದಿನ ಒಂದು ಟೈಮ್ ಟೇಬಲ್ ಅಂತಿರುತ್ತೆ, ಸಬ್ಜೆಕ್ಟ್ಗಳಿರುತ್ತೆ, ಡೈಲಿ ಎಷ್ಟು ಗಂಟೆಗಂಟು ಸ್ಟಡಿ ಮಾಡ್ತಾ ಇದ್ರೆ ಹೇಗೆ ಸಾಧ್ಯ ಆಯಿತು? ಇಷ್ಟು ಚಿನ್ನದ ಭೇಟಿಯ ಹಿಂದಿನ ಒಂದು ಐಡಿಯಾಲಜಿ ಏನು ಅಂತ? ಸರ್, 9:30 to 5:30 ಕ್ಲಾಸ್ ಇರ್ತಾಯಿತ್ತು ನನಗೆ ನಾರ್ಮಲಿ. ಇನ್ನೊಂದು ಬೆಳಿಗ್ಗೆ ಒಂದು 4:30 ಅರೌಂಡ್ 5:00 ಎದ್ದಿರ್ತಾ ಇದ್ದೆ. ಆವಾಗ ಒಂದು 3 hours ಕಂಟಿನ್ಯೂ ಓದ್ತಾ ಇದ್ದೆ. ಆದರೆ ಇಂಥ ಸಬ್ಜೆಕ್ಟ್ ಇದೇ ಇವತ್ತಿನ ದಿನವೇ ಓದಬೇಕು ಅಂತ ಏನಿಲ್ಲ. ಆವತ್ತಿನ ಸಬ್ಜೆಕ್ಟ್ ಏನು ಹಿಂದಿನ ದಿನ ಪಾಠ ಮಾಡಿರ್ತಾರೋ ಅದನ್ನು ಮತ್ತೆ ರಿಯಲೈಸ್ ಮಾಡಿ ಏನು ರಿವಿಸನ್ ಮಾಡ್ಕೊತಾ ಇದ್ದೆ. ಹಾಂ, ರೈಟಿಂಗ್ ವರ್ಕೇ ಜಾಸ್ತಿ ಇರ್ತಿದ್ದು ಸರ್. ಯಾಕಂತಂದರೆ ನಂದು ಬೇಸಿಕಲಿ ಕನ್ನಡ ಇರೋದ್ರಿಂದ ತುಂಬ ಟಫ್ ಇರುತ್ತೆ. ಹಳೆಗನ್ನಡ ಹೊಸಗನ್ನಡ ತುಂಬ ಕವಿಗಳು ಅದು ಇದು ಸ್ವಲ್ಪ ತುಂಬ ಟಫ್ ಇರುತ್ತೆ. ಅಂಥವನ್ನೆಲ್ಲ ಓದಿ ಅರ್ಗಿಸ್ಕೊಳ್ಳೋದು ಅಂತಂದರೆ ಸ್ವಲ್ಪ ಕಠಿಣವಾದಂಥ ಒಂದು ವಿಷಯ ವಸ್ತು. ಹಾಂ, ತಪಸ್ಸಿದ್ದಾಗೆ ಅಂಥ ಒಂದು ಕಠಿಣವಾದಂಥ ಒಂದು ವಸ್ತು ವಿಷಯನ ಅರ್ಗಿಸ್ಕೊಳ್ಬೇಕು ಅಂತಂದರೆ ಅದಕ್ಕೆ ರೈಟಿಂಗ್ ಕೇಳುತ್ತೆ. ಆ ರೈಟಿಂಗ್ನ ನಾನು ಸ್ವಲ್ಪ ಏನು ಪ್ರಯತ್ನ ಮಾಡ್ಕೋತಾನೆ ಇದ್ದೆ ಸರ್. ರೈಟಿಂಗ್ ಸ್ಕಿಲ್ ಚೆನ್ನಾಗಿ ಬಂದರೆ ಸ್ವಲ್ಪ ಪರೀಕ್ಷೆಯಲ್ಲಿ ಅಥವಾ ಒಂದು ಅತಿ ಹೆಚ್ಚು ಅಂಕ ಗಳಿಸೋದಕ್ಕೆ ಅವೆಲ್ಲ ಸಾಧ್ಯ ಆಗುತ್ತೆ ಅಂತ ನಾನು ನಂಬ್ಕೊಟ್ಟಿದ್ದೆ ಸರ್. ಸರ್, ನೈಟ್ 1:12 ಆಗ್ತಿತ್ತು ಸರ್ ನಾನು ಮಲಗ್ತಿದ್ದಿದ್ದು. ಹಾಂ, ಡೈಲಿ ಮಾರ್ನಿಂಗ್ 5:30 or 4:30 ಎದ್ಬಿಡ್ತಿದ್ದೆ. ಅಂತಂದರೆ 5 AM ಕ್ಲಬ್ನ ಸ್ವಲ್ಪ ಅಡಾಪ್ಟ್ ಮಾಡ್ಕೋತಾ ಇದ್ದೆ. ಯಾಕಂತಂದರೆ ಆಗ ಒಂದು ಏನು ಸೈಂಟಿಫಿಕಲಿ ಅದೊಂದು ಬ್ರಹ್ಮ ಹುಟ್ಟುವಂಥ ಗಳಿಗೆ, ಅಲ್ಲಿ ನಾವು ಏನು ಬ್ರಾಹ್ಮಿ ಮುಹೂರ್ತ, ಆ ಒಂದು ಗಳಿಗೆಯಲ್ಲಿ ಏನಾದರೂ ಎದ್ದು ಬೇಡ್ಕೊಂಡ್ರೆ ಅಥವಾ ನಾವು ಏನು ಕೆಲಸ ಮಾಡ್ತೀವಿ ಆ ದಿನ ಅದೆಲ್ಲ ಫುಲ್ಲು ಈಡೇರುತ್ತೆ ಅನ್ನೋದೊಂದು ನಂಬಿಕೆ ಸರ್. ಯಾಕಂತಂದರೆ ಹಾಂ, 5 AM ಕ್ಲಬ್ ಅಂತ ಒಂದು ಪುಸ್ತಕ ಇದೆ ಸರ್. ಹಾಂ ಹಾಂ ಹೌದು, ಅದನ್ನು ನಾನು ಯಾವಾಗಲೂ ನನಗೆ ಬೇಜಾರಾದಾಗ ಆ ಬುಕ್ಸ್ನೇ ಸರ್ ಜಾಸ್ತಿ ಓದ್ತಾ ಇದ್ದಿದ್ದು ಸರ್.
ಸರ್, ಅದೇ ಹೇಳಿದ್ನಲ್ಲ ಸರ್, ಬ್ರಾಹ್ಮಿ ಮುಹೂರ್ತದಲ್ಲಿ ನಾವೇನೇ ಒಂದು ಕೆಲಸ ಮಾಡಿದ್ರೂ ಆ ಕೆಲಸ ನಮಗೆ ಒಂದಲ್ಲ ಒಂದಿನ ಕೈ ಹಿಡಿಯುತ್ತೆ. ಅಥವಾ ಅದೇ ಒಂದು ಸತತವಾದಂಥ ಒಂದು 5M ಕ್ಲಬ್ನ ಫಾಲೋ ಅಪ್ ಮಾಡ್ಕೊ ಬಂದರೆ ಎಂಥವ್ರಾದರೂ ಸಾಧಕರಾಗ್ಬೋದು ಅಂತ ಹೇಳ್ತೀನಿ ಸರ್. ಇದು ಮಾನವೀಯ ಸಂದೇಶದ ಜನವಾಹಿನಿ.